ಎಜೆ ನ್ಯೂಸ್ಗೆ ಸ್ವಾಗತ. ಶನಿವಾರ ಹುಬ್ಬಳ್ಳಿಯಲ್ಲಿ ನಡೆದ ವಾಲ್ಮೀಕಿ ಪೂರ್ವಭಾವಿ ಸಭೆಯಲ್ಲಿ ಧಾರವಾಡದ ಮುಗದ ಗ್ರಾಮದಲ್ಲಿರುವಂತಹ ವಾಲ್ಮೀಕಿ ಮಠಕ್ಕೆ ಸೇರಬೇಕಾದ ಸರ್ವೋದಯ ಶಿಕ್ಷಣ ಸಂಸ್ಥೆಯಲ್ಲಿ ಬಸವರಾಜ್ ಹೊರಟ್ಟಿ ಮತ್ತು ಎನ್ಎಚ್ ಕೋನರೆಡ್ಡಿ ಅವರು ಅಕ್ರಮವಾಗಿ ಹಸ್ತಕ್ಷೇಪ ಮಾಡಿರುವುದು ಅಲ್ಲದೆ ಅಕ್ರಮವಾಗಿ ಶಿಕ್ಷಕರನ್ನ ನೇಮಕ ಮಾಡುತ್ತಿದ್ದಾರೆ ಎಂದು ವಾಲ್ಮೀಕಿ ಶ್ರೀಗಳಾದ ಪ್ರಸನ್ನಾನಂದಪುರಿ ಮಹಾಸ್ವಾಮಿಗಳು ಆರೋಪ ಮಾಡಿದ್ದಾರೆ. ಈ ದೇಶದ ಉನ್ನತ ಹುದ್ದೆಯಾಗಿರ್ತಕ್ಕಂಥ ರಾಷ್ಟ್ರಪತಿ ಕೂಡ ಅದೇ ಕಾನೂನು ಅನ್ವಯ ಆಗ್ತದೆ ಅನ್ನುವಂಥದ್ದನ್ನು ಅವರು ಸೂಚನೆ ಹೇಳಿದ್ದಾರೆ. ಹಾಗಾಗಿ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಕಾನೂನುಬಾಹಿರವಾಗಿ ಬಂದು ಅವರು ಈ ರೀತಿ ನಡ್ಕೊಳ್ತಕ್ಕಂಥ ಅವ್ರಿಗೆ ಶೋಭೆ ಅಲ್ಲ ಮೊದಲೇದು. ಇನ್ನು ಎರಡನೇದು ಕೋರ್ಟ್ನಲ್ಲಿದೆ ಅಂತ ಇಡೀ ಪ್ರಕರಣವನ್ನು ಇಡೀ ವ್ಯವಸ್ಥೆಯನ್ನು ಮಾಧ್ಯಮಗಳಿಗೆ ಕೋರ್ಟ್ನಲ್ಲಿದೆ. ಆದರೆ ಕೋರ್ಟ್ನಲ್ಲಿ ಇದ್ದಿದ್ದನ್ನು ನೀವು ಹೆಂಗೆ ತುಂಬ್ಕೊತಿದ್ರಿ? ಹಾಗಾದ್ರೆ ಮ್ಯಾಟ್ರ್ ಕೋರ್ಟ್ನಲ್ಲಿದೆ ಅಲ್ಲ, ಕೋರ್ಟಿನ ತೀರ್ಮಾನ ಹಾಕಿ ಬರಲಿ, ಅದು ನಿಮಗೆ ಸೇರ್ತದೋ ನಮಗೆ ಸೇರ್ತದೋ ಅದು ಹಾಕಿ ಬರಲಿ. ಬಂದ್ಮೇಲೆ ನಿಮ್ದಿದ್ರೆ ನೀವು ಹೋರಿ, ನಮ್ದಿದ್ರೆ ನಾವು ಹೋಗ್ತೀವಿ. ಆದ್ರೆ ಸಮುದಾಯದ ಕೆಲವು ಲೀಡರ್ಗಳಿಗೆ ಏನ್ ಮಾಡಲ್ಲ, ಬಕೆಟ್ ಹಿಡಿದು ನಿದ್ದೆ ಆಗ್ತಾರೆ. ಸಮಾಜದಲ್ಲಿ ಬಕೆಟ್ ಹಿಡಿದು ನಿದ್ದೆ ಆಗ್ತಾರೆ. ನಾವೇನು ಅನ್ನಂಗೆ ಇಲ್ಲ, ಯಾಕಂದ್ರೆ ಅವ್ರು ನಮ್ಮೋರೇ ಆಗಿರ್ತಾರೆ. ಅವ್ರು ನಮ್ಮೋರೇ ಇರೋದ್ರಿಂದ ನಾವೇನು ಅನ್ನಕ್ಕೂ ಬರಂಗಿಲ್ಲ. ನಿಮ್ಮ ವೈಯಕ್ತಿಕ ಏನಾದರೂ ಇದ್ರೆ ನೀವು ಹೋಗಿ ಅವ್ರ ಮನೆಗೆ ಹೋಗಿ ಅವ್ರು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಅದನ್ನು ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ನಾವು ಈ ರೀತಿ ಮಾಡಿದರೆ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸ್ಬೋದು ಅಂತೇಳಿ. ನಿಮಗೆಲ್ಲ ಗೊತ್ತಿದೆ ಮೀಸಲಾತಿ ವಿಚಾರದಲ್ಲಿ ನಾವು ಮಾತನಾಡಬಾರ್ದು, ಆದರೂ ಕೂಡ ಮಾತಾಡಲೇಬೇಕು, ಹೇಳಲೇಬೇಕು. ಇಲ್ಲೇ ಹೋದರೆ ನಮ್ಮ ಜನಗಳಿಗೆ ಅರ್ಥ ಆಗಲ್ಲ. ಈ ರಾಜ್ಯದ ಎಸ್ ಸಿ ಮತ್ತು ಎಸ್ ಟಿ ಮಕ್ಕಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಹೆಚ್ಚಲಾಗಬೇಕು ಅಂತೇಳಿ ಬಹುತೇಕ ನನ್ನ ಸಮುದಾಯ 40 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ರು ಸಹ ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ನಮ್ಮ ಕೆಲವು ಮುಖಂಡರುಗಳು ಸಮಾಜವನ್ನ ದಾರಿ ತಪ್ಪಿಸ್ತಾ ಬಂದರು. 2018 ಅಸೆಂಬ್ಲಿ ಚುನಾವಣೆ ಬಂದಾಗ ಅವರ ಹೇಳಿಕೆಗಳು, ಅವರ ಮಾತುಗಳು, ಅವರ ಘೋಷಣೆಗಳು ಏನಿದ್ವು ಅಂತ ತಮಗೆಲ್ಲ ಗೊತ್ತಿದೆ. ಇದೇ ಸಂದರ್ಭದಲ್ಲಿ ದಲಿತ ಮುಖಂಡರಾದಂತಹ ಲಕ್ಷ್ಮಣ ಬಕಾಯಿ ಮಾತನಾಡಿದ್ದು, ಶೀಘ್ರದಲ್ಲಿ ವಾಲ್ಮೀಕಿ ಶ್ರೀಗಳ ನೇತೃತ್ವದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ದಲಿತ ಮುಖಂಡರ ನಿಯೋಗದೊಂದಿಗೆ ಕರ್ನಾಟಕ ಮುಖ್ಯಮಂತ್ರಿಗಳಿಗೆ ಭೇಟಿ ನೀಡಿ 15 ದಿನಗಳ ಒಳಗಾಗಿ ಸರ್ಕಾರ ಆಡಳಿತ ಅಧಿಕಾರಿಗಳನ್ನು ನೇಮಕ ಮಾಡಬೇಕೆಂದು ಒತ್ತಾಯಿಸುತ್ತೇನೆ. ಒಂದು ವೇಳೆ 15 ದಿನಗಳ ಒಳಗೆ ಅಧಿಕಾರಿಗಳನ್ನು ನೇಮಕ ಮಾಡದಿದ್ದರೆ ಧಾರವಾಡ ಡಿಸಿ ಕಚೇರಿ ಎದುರುಗಡೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಮಾದರಿಯಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ರವಾನೆ ಮಾಡಿದ್ದಾರೆ. ಅವಹಿತ ಧಾರವಾಡ ಜಿಲ್ಲೆಯಾದ್ಯಂತ ಸಮಸ್ತ ವಾಲ್ಮೀಕಿ ಜನಾಂಗದ ಮುಖಂಡರ ಸಭೆ ಜರುಗಿತು. ಸದರಿ ಸಭೆಯಲ್ಲಿ ಅತ್ಯಂತ ಪ್ರಮುಖವಾದ ವಿಷಯ ಏನಪ್ಪಂತಂದರೆ, ಮೂಲತಃ ವಾಲ್ಮೀಕಿ ಸಮುದಾಯದ ಸರ್ವೋದಯ ಶಿಕ್ಷಣ ಸಂಸ್ಥೆಯನ್ನು ಕಾನೂನು ಬಾಹಿರವಾಗಿ ಎತ್ತಿ ಹಾಕಿ ದುರಾತ ನಡೆಸುವುದರ ಮೂಲಕ ಅನ್ಯಾಯ ಮಾಡುತ್ತಿರುವ ಪ್ರಭಾವಿ ರಾಜಕಾರಣಿಗಳ ಬಗ್ಗೆ ಮುಂದಿನ ನಡೆ ಏನಿರಬೇಕು, ಆ ನಡೆ ನಾವು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಸಮಸ್ತ ಮುಖಂಡರು ವಿಸ್ತೃತವಾಗಿ ಚರ್ಚೆ ಮಾಡಿ ಒಂದು ತೀರ್ಮಾನ ಬಂದಾಗಿದೆ. ಆ ತೀರ್ಮಾನದ ಪ್ರಕಾರ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಗಮನ ಸೆಳೆದು ಕರ್ನಾಟಕ ರಾಜ್ಯದಲ್ಲಿ ತಮ್ಮ ಕಣ್ಣೆದುರಿಗೆ ಕಾನೂನು ಬರೀ ಆಯ್ತು ನಡೆದಿದ್ದರೂ ಕೂಡ ಹಲವಾರು ಸಲ ಆ ಮುಖ್ಯಮಂತ್ರಿಗೆ ಮನವಿ ಕೊಟ್ಟರೂ ಕೂಡ ಒಂದು ರೀತಿ ಜಾನ ಕೊಡ್ತಾರೆ ಮತ್ತು ಜಾನಿಗೆ ತೋರಿಸ್ತಕ್ಕಂಥದ್ದು ಇದು ಖಂಡಿತ ಸರಿಯಾದ ಕ್ರಮ ಅಲ್ಲ. ಸೊ ಇವತ್ತಿನ ತೀರ್ಮಾನದ ಪ್ರಕಾರ ಮೂಲ ಸರ್ವ ಶಿಕ್ಷಣ ಟ್ರಸ್ಟನ್ನು, ಮೂಲ ವಾಲ್ಮೀಕಿ ಸಮುದಾಯ ಸಂಸ್ಥೆಗೆ ಅದನ್ನು ಯಾವುದೇ ಕಾರಣಕ್ಕೆ ವಿಳಂಬ ಮಾಡದೆ ಆಡಳಿತಾಧಿಕಾರಿ ನೇಮಕ ಮಾಡಿ ಕೋರ್ಟ್ ಆದೇಶ ಬರೋವರೆಗೂ ಅದನ್ನು ಪಾಲನೆ ಮಾಡಬೇಕು. ಎರಡನೇದು, ಈಗಾಗಲೇ ಒಂದು ಹಂತದಲ್ಲಿ ಕೋರ್ಟ್ ಸಂಪೂರ್ಣವಾಗಿ ಸರ್ವೋದಯ ಶಿಕ್ಷಣ ಸಂಸ್ಥೆಗೆ ಸಂಪೂರ್ಣ ವಾಲ್ಮೀಕಿ ಸಮಾಜ ಸಂಬಂಧಪಡ್ತಕ್ಕಂಥ ಆರ್ಡರ್ ಕೂಡ ಆಗಿದೆ. ಅದನ್ನ ಇಟ್ಕೊಂಡು ಅಧಿಕಾರಿಗಳು ಕೂಡ ಆರ್ಡರ್ನ್ನು ಮಾಡಿದ್ದಾರೆ. ಬಟ್ ಅಟ್ ಇದ್ದಾಗ್ಯೂ ಕೂಡ ಕಾನೂನು ಬಾಹಿರವಾಗಿ ನೇಮಕಾತಿ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಪ್ರಶ್ನೆ ಮಾಡಿದಾಗೂ ಧಾರವಾಡ ಜಿಲ್ಲೆ ಪ್ರಮುಖ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕಾನೂನು ಬಾಹಿರ ಗುರುತಿಸ್ಕೊಂಡು ಖಂಡಿತ ಕಾನೂನು ಬಾಹಿರ ಕ್ರಮ ಆಗ್ತದೆ. ಇದನ್ನು ಕೂಡ ನಾವು ಅದರ ಗಮನಕ್ಕೆ ಸೆಳೆಯಬೇಕು. ಮೂರನೇದು, ಅಖಂಡ ಧಾರವಾಡದಲ್ಲಿರ್ತಕ್ಕಂಥ ಇತ್ತೀಚಿನ ಅನೌನ್ಸ್ಮೆಂಟ್ ಆಫ್ ರಿಸರ್ವೇಷನ್ ಮೀಸಲಾತಿ ಹೆಚ್ಚಳಿಕೆ ಅನುಸಾರ ನಮ್ಮ ಸಮುದಾಯಗಳಿಗೆ ಮೀಸಲಾತಿ ಸೀಟುಗಳನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋದು ಎಲ್ಲ ಪಕ್ಷದ ಅಧ್ಯಕ್ಷರಿಗೆ ಮನವಿ ಮಾಡೋದು ಎರಡನೇದು. ಮೂರನೇದು, ಅಕಸ್ಮಾತ್ ನೀವೇನಾದರೂ ಒಂದು ವಾರದೊಳಗಾಗಿ ಸರ್ವೋದಯ ಶಿಕ್ಷಣ ಸಂಸ್ಥೆಯ ನೀವು ಆಡಳಿತಾಧಿಕಾರಿ ನೇಮಕ ಮಾಡಿ ಅಲ್ಲಿ ಕೆಲಸ ಮಾಡ್ತೀವಿ ಎಲ್ಲ ಸಿಬ್ಬಂದಿಗೆ ಸಂಬಳ ಬಿಡುಗಡೆ ಮಾಡಿದರೆ ಸರ್ವೋದಯದಿಂದ ಒಳ್ಳೆಯದು.
ಅಕಸ್ಮಾತ್ ಯಾವುದು ತೀರ್ಮಾನ ತೆಗೆದುಕೊಳ್ಳದೆ ಹೋದರೆ ಅಥವಾ ಒನ್ ವೇ ನಡ್ಕೊಂಡ್ರೆ ಶಾರ್ಟ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಪಕ್ಷಕ್ಕೆ ತಕ್ಕ ಪಾಠ ಕಲಿಸ್ತಕ್ಕಂಥ ತೀರ್ಮಾನ ಅಂತ ಸ್ಪಷ್ಟ ಆಗಿದೆ. ಅದಕ್ಕೆ ದಯಮಾಡಿ ಕರ್ನಾಟಕದ ಗಣ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರೇ ಈಗಾಗಲೇ ಹಲವಾರು ಬಾರಿ ಮನೆಗಳು ಕಡಿಮೆ ಅಪ್ರೋಚ್ ಮಾಡಿದ್ದೀವಿ, ದಾಖಲಾತಿ ಕೊಟ್ಟಿದ್ದೀವಿ. ಅಷ್ಟಾಗ್ಯೂ ಕೂಡ ನೀವು ಉದ್ದೇಶಪೂರ್ವಕವೋ ಅಥವಾ ದುರುದ್ದೇಶಪೂರ್ವಕವೋ ನಿರ್ಲಕ್ಷ್ಯ ಮಾಡ್ತದೆ ಕಂಡು ಬರ್ತದೆ. ಆದರೆ ಇನ್ನು ಮೇಲೆ ನಮ್ಮದ ತಾಳ್ಮೆ ಕಟ್ಟಿ ಹೊಡೆದ್ರೆ ಪರಿಸ್ಥಿತಿ ಯಾವ ರೇಂಜ್ಗೆ ಹೋಗ್ತದೋ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ವಿಷಯವನ್ನು ಈ ಮಾಧ್ಯಮದ ಮೂಲಕ ತಮ್ಮ ಗಮನಕ್ಕೆ ನಾವು ತರ್ತಾ ಇದ್ದೀವಿ. ದಯವಿಟ್ಟು ಒಂದು ವಾರದೊಳಗಾಗಿ ಇಡೀ ಅಖಂಡ ಧಾರವಾಡ ಜಿಲ್ಲೆ ಒಂದು ನಿಯೋಗ ತಮ್ಮ ಜೊತೆಗೆ ಬಂದು ಮಾತುಕತೆ ಮಾಡ್ತದೆ, ಒಂದು ಮನವಿ ಕೊಡ್ತದೆ. ಅದಕ್ಕೆ ತಕ್ಷಣ ವರದಿ ರಮೇಶ್ ಸೋಮಕ್ಕನವರ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.